डीएसपी पावर पान मसाला पावरफुल जनरिक श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप जीवी टीवी गे स्वागत नानो होसदुर्ग राघु ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮಂತ್ರಿಮಂಡಲದ ಸಚಿವರ ಸಭೆಯನ್ನು ಕರೆದು ರಾಜ್ಯ ಮಟ್ಟದ ಎಲ್ಲ ಜಿಲ್ಲಾಧಿಕಾರಿಗಳನ್ನು ಕೂಡ ಸಭೆ ಕರೆದು ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳು ಪ್ರತಿ 15 ದಿವಸಕ್ಕೊಮ್ಮೆ ಒಂದೊಂದು ತಾಲೂಕನ್ನು ಆಯ್ಕೆ ಮಾಡಿಕೊಂಡು ಜನರ ಕಟ್ಸುಗಳನ್ನು ಕೇಳ್ತಕ್ಕಂಥ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಬಹುಶಃ ಕರ್ನಾಟಕದ ಮತದಾರ ಬದಲಾವಣೆಯನ್ನು ಬಯಸಿ ಸುಮಾರು 136 ಸೀಟುಗಳನ್ನು ಗೆಲ್ಲಿಸಿ ಇವತ್ತು ಸುಭದ್ರ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂಥ ಒಂದು ಜನರ ಕಟ್ಟುಸುಗಳನ್ನು ಕೇಳಿ ಅವರ ಕಷ್ಟದಲ್ಲಿ ಭಾಗಿಯಾಗಿ ಅವರೆಲ್ಲ ಕಷ್ಟಗಳಿಗೆ ಪರಿಹಾರ ಹುಡುಕ್ತಕ್ಕಂಥ ಆದ್ಯ ಕರ್ತವ್ಯ ನಮ್ಮದಾಗಿರುತ್ತೆ. ನಾವೆಲ್ಲರೂ ಕೂಡ ಅಧಿಕಾರಗಳನ್ನು ಒಡಗೂಡಿಕೊಂಡು ತಾಲೂಕಿನ ಜಿಲ್ಲೆಯ ಒಂದು ತಾಲೂಕನ್ನು ಆಯ್ಕೆ ಮಾಡಿ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲೇ ಈ ಒಂದು ಜನತಾ ದರ್ಶನ ಕಾರ್ಯಕ್ರಮ ನಡೆಯಬೇಕು ಅಂತ ಸೂಚನೆ ಕೊಟ್ಟಿದ್ದರ ಮೇರೆ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಬರುವ 30 ತಾರೀಕು ಸೋಮವಾರ ಸಿದ್ದರಾಮನಗರದ ಒಂದು ಕಲ್ಯಾಣ ಮಂಟಪದಲ್ಲಿ ಹೊಸದುರ್ಗ ತಾಲೂಕಿನ ಜನತಾ ದರ್ಶನದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ. ಈಗಾಗಲೇ ತಹಸೀಲ್ದಾರರು ಮತ್ತು ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ತಾಲೂಕಿನಾದ್ಯಂತ ಪ್ರಚಾರ ಮಾಡಿ ಇವತ್ತು ಸಭೆಗೆ ಬರಲಿಕ್ಕೆ ತಾಲೂಕಿನ ಎಲ್ಲ ಜನರು ಕೂಡ ಆಹ್ವಾನ ನೀಡಿದ್ದೇವೆ. ಜನರು ತಮ್ಮ ಅಹವಾಲುಗಳು ಯಾವುದೇ ಥರದ ಖಾತೆ ಮಾಡಿಸೋದಿರ್ಬೋದು, ಪೌತಿ ಖಾತೆದಿರ್ಬೋದು, ಡೆತ್ ಸರ್ಟಿಫಿಕೇಟ್ ತಾಣದಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ತಾಣದಿರ್ಬೋದು, ಭಗಲ್ಕುಂ ಸಾಗೋಳಿದಿರ್ಬೋದು, ಅಥವಾ ಇನ್ನೇನೇ ಅಳತೆದಿರ್ಬೋದು, ಏನೇ ಕಾರ್ಯಕ್ರಮಗಳಿದ್ರು ಕೂಡ ಸಾರ್ವಜನಿಕರು ಬಂದು ಅವತ್ತು ಎಲ್ಲರಿಗೂ ಒಂದು ಕೌಂಟರ್ ಓಪನ್ ಮಾಡ್ತಾರೆ. ಪ್ರತಿಯೊಂದು ಇಲಾಖಾವಾರು ಕೌಂಟರ್ಗಳು ಓಪನ್ ಮಾಡಿ ಆ ಕೌಂಟರ್ನಲ್ಲಿ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಎಲ್ಲವನ್ನು ಕೂಡ ಆನ್ಲೈನ್ಗೆ ಹಾಕಿ ಆನ್ಲೈನ್ ಮೂಲಕವೇ ಅವ್ರಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಯಾವನ್ನು ಕೂಡ ಕೈಯಲ್ಲಿ ಇಸ್ಕೊಂಡು ಕೈಯಲ್ಲಿ ಬರವಣಿಗೆ ಮಾಡಿ ಯಾವುದು ಅರ್ಜಿಗಳನ್ನು ಸ್ವೀಕಾರ ಮಾಡಿದಾಗ ಪ್ರತಿಯೊಂದು ಅರ್ಜಿನೂ ಕೂಡ ಆನ್ಲೈನ್ ಸ್ವೀಕಾರ ಆಗ್ತದೆ. ಆನ್ಲೈನ್ನಲ್ಲೇ ಅವ್ರಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅದರಿಂದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಇಲಾಖೆವಾರು ಸ್ವೀಕೃತ ಅರ್ಜಿಗಳನ್ನು ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯ IPGRS ತಂತ್ರಾಂಶದಲ್ಲಿ ದಾಖಲಿಸಲು ಎಲ್ಲ ಇಲಾಖೆಯ ಮುಖ್ಯಸ್ಥರ ಅಗತ್ಯ ಕ್ರಮ ವಹಿಸೋದು ಅಂತ ಸಭೆ ಕೊಟ್ಟಿದ್ದಾರೆ. ಅವತ್ತು 30 ತಾರೀಕು ತಾಲೂಕು ಕಚೇರಿಯಲ್ಲಿ ಈ ಆಫೀಸನ್ನು ಕೂಡ ಓಪನ್ ಮಾಡ್ತಾ ಇದ್ದೇವೆ. ಈ ಆಫೀಸಿನ ಬಳಕೆಯನ್ನು ಸಾರ್ವಜನಿಕರು ಎಲ್ಲರೂ ಕೂಡ ಬಳಸ್ಕೋಬೇಕು. ಕೊಟ್ಟಂಥ ಅರ್ಜಿಗಳನ್ನು ಈ ಆಫೀಸ್ ಮೂಲಕ ನೋಂದಾಯಣೆ ಮಾಡಿಕೊಂಡು ಎಲ್ಲವೂ ಕೂಡ ತತ್ಕ್ಷಣವೇ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಆದೇಶ ಕೊಟ್ಟಿದೆ. ಅದರ ಪ್ರಕಾರ ಇವತ್ತು ಈ ಆಫೀಸನ್ನು ಸೋಮವಾರ ದಿವಸ ಉದ್ಘಾಟನೆ ಮಾಡಿ ನಂತರ ಇಲ್ಲಿ ಜನತಾದರ್ಶ ಪ್ರಾರಂಭ ಆಗ್ತದೆ. ಈ ಆಫೀಸನ್ನು ಕೂಡ ತಾಲೂಕಿನ ಎಲ್ಲ ಸಾರ್ವಜನಿಕರು ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲಿಕ್ಕೆ ಈ ಆಫೀಸ್ ಪ್ರಾರಂಭ ಆಗ್ತದೆ. ಅದನ್ನು ಬಳಕೆ ಮಾಡಿಕೊಂಡಿರೋದು ಕೂಡ ಈ ಸಂದರ್ಭದಲ್ಲಿ ತಿಳಿಸಿ 30 ತಾರೀಕು ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಬಂದು ತಮ್ಮ ಅಹವಾಲುಗಳು ಏನಿದ್ರು ಕೂಡ ತಕ್ಷಣದಲ್ಲೇ ನಿಮಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ದಯಮಾಡಿ ತಾಲೂಕಿನ ಎಲ್ಲ ಸಾರ್ವಜನಿಕವಾಗಿ ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂಥ ದೂರುಗಳಿದ್ದರೆ ಆ ದೂರುಗಳನ್ನು ಸಲ್ಲಿಸಿ ಆ ದೂರಿಗೆ ಸಮಾಜಿಸುವ ಉತ್ತರವನ್ನು ಪಡ್ಕೊಳ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ವಿ. ದಯಮಾಡಿ ತಾವೆಲ್ಲರೂ ಕೂಡ ತಮ್ಮ ದೂರುಗಳೇನಿದ್ರು ಕೂಡ ತಮಗೆ ಬೇಕಾದಂಥ ಅಹವಾಲುಗಳೇನಿದ್ರು ಕೂಡ ಲಿಖಿತ ಮೂಲಕ ಅರ್ಜಿಗಳನ್ನು ಕೊಟ್ಟು ಅದರ ಮೂಲಕ ತಮ್ಮ ಪರಿಹಾರವನ್ನು ಕಂಡುಕೋಬೇಕು ಅಂತೇಳಿ ಸಾರ್ವಜನಿಕವಾಗಿ ತಾಲೂಕಿನ ಎಲ್ಲ ಜನರಿಗೆ ಕರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದಾದಮೇಲೆ ಇದು ಸರ್ಕಾರದ ಅಂಚಿಕೆಯಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ಆದರೆ ತಾಲೂಕಿನಲ್ಲಿ ಪ್ರತಿ ಮಂಗಳವಾರ ವಾರದ ಮಂಗಳವಾರದಲ್ಲಿ ಒಂದು ಪಂಚಾಯಿತಿಯನ್ನು
ಸಾರ್ವಜನಿಕ ಹೋಗಿ ಕರೆದು ಅಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳತಕ್ಕಂಥ ಕೆಲಸವನ್ನ ಮುಂದಿನ ತಿಂಗಳಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದೆ. ಮುಂದಿನ ತಿಂಗಳಿಂದ ಪ್ರಾರಂಭ ಮಾಡ್ತೀವಿ. ಪ್ರತಿ ವಾರದಲ್ಲಿ ಮಂಗಳವಾರ ಆಯಾ ಪಂಚಾಯತಿ ಕೇಂದ್ರ ಸ್ಥಾನದಲ್ಲಿ ಪ್ರತಿ ಮಂಗಳವಾರ ಒಂದು ಪಂಚಾಯತಿ ಆಯ್ಕೆ ಮಾಡಿಕೊಂಡು ಆ ಪಂಚಾಯತಿನಲ್ಲೇ ಎಲ್ಲ ಅಧಿಕಾರಿಗಳು ಕರ್ಕೊಂಡು ಹೋಗಿ ಜನತಾ ದರ್ಶನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕವಾಗಿ ಮುಂಬರುವ ಮಂಗಳವಾರದ ದಿನದಂದು ಯಾವ ದಿನಾಂಕದಲ್ಲಿ ನಾವು ಪತ್ರಿಕೆಗಳನ್ನು ಕೊಡ್ತೀವಿ ಆ ದಿನಾಂಕದಂದು ಆ ಪಂಚಾಯತಿಯ ಸರ್ಕಲ್ ಪ್ರಕಾರ ಪ್ರತಿ ಹೋಬಳಿನಲ್ಲಿ ಒಂದು ಮಂಗಳವಾರ ಒಂದು ಹೋಬಳಿ ಒಂದು ಮಂಗಳವಾರ ಒಂದು ಹೋಬಳಿನಲ್ಲಿ ದಿನಾಂಕ ನಿಗದಿಪಡಿಸಿಕೊಂಡು ನಾವು ಸಭೆಗಳನ್ನು ನಡೆಸ್ತೇವೆ. ಆಯಾ ಮಂಗಳವಾರ ಆಯಾ ಪಂಚಾಯತಿ ಕೇಂದ್ರ ಸ್ಥಾನ ನಡೀತಕ್ಕಂಥ ಸಭೆಗಳಿಗೆ ತಮ್ಮ ಅಹವಾಲುಗಳನ್ನು ನೀಡಿ ಅಲ್ಲೂ ಕೂಡ ತಮ್ಮ ದೂರುಗಳನ್ನು ಸಲ್ಲಿಸಿ ಅಹವಾಲುಗಳನ್ನು ಸ್ವೀಕಾರ ಮಾಡ್ತೇವೆ. ಅವೆಲ್ಲ ಕೂಡ ಸಂಬಂಧಿಸಿದ ಉತ್ತರ ಕೊಟ್ಟು ನಿಮ್ಮ ಕಷ್ಟಗಳಿಗೆ ಭಾಗಿಯಾಗ್ತೀವಿ ಅಂತಕ್ಕಂಥ ಒಂದು ಸಮಂಜಸದ ಮಾತನ್ನು ಸಭೆ ಮೂಲಕ ಸಾರ್ವಜನಿಕವಾಗಿ ತಮ್ಮಲ್ಲಿ ಮನವಿ ಮಾಡ್ತೇವೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.